ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚನಾಲಾಲ್ ಸಾಬ್ ಕುಂಟೋಜಿ. ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ಬಾಲಕಿಯರ ವಸತಿ ಶಾಲೆಯಲ್ಲಿ 7ನೇ ತರಗತಿ ಓದುತ್ತಿದ್ದೇನೆ. ನಾನು ಇವತ್ತು ವಿಜ್ಞಾನದ ಸರಳವಾದ ಚಟುವಟಿಕೆಯನ್ನು ಮಾಡುತ್ತಿದ್ದೇನೆ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸಮಾಳತೆ. ಗ್ಲಾಸಿನಲ್ಲಿ ಸಮಾಳತೆ ನೀರನ್ನು ಹಾಕಿಕೊಂಡಿದ್ದೇನೆ. ಸಮಾಳತೆ ನಿಂಬೆಹಣ್ಣು, ಉಪ್ಪು. ಈಗ ಈ ಗ್ಲಾಸಿನಲ್ಲಿ ಒಂದು ನಿಂಬೆಹಣ್ಣನ್ನು ಬಿಡುತ್ತೇನೆ. ಈಗ ನಿಂಬೆಹಣ್ಣು ಕೆಳಗಡೆ ಮುಳುಗಿದೆ. ಇದಕ್ಕೆ ಕಾರಣ ನೀರಿನ ಸಾಂದ್ರತೆಗಿಂತ ನಿಂಬೆಹಣ್ಣಿನ ಸಾಂದ್ರತೆ ಹೆಚ್ಚಾಗಿದೆ. ಆದ ಕಾರಣಕ್ಕಾಗಿ ನಿಂಬೆಹಣ್ಣು ಕೆಳಗಡೆ ಮುಳುಗಿದೆ. ಈಗ ಈ ಗ್ಲಾಸಿನಲ್ಲಿ 2 ಚಮಚ ಉಪ್ಪನ್ನು ಹಾಕಿಕೊಳ್ಳುತ್ತೇನೆ. ಈಗ ಉಪ್ಪನ್ನು ಕರಗಿಸಿಕೊಳ್ಳುತ್ತೇನೆ. ಈಗ ಈ ನಿಂಬೆಹಣ್ಣನ್ನು ಬಿಡುತ್ತೇನೆ. ಈಗ ನಿಂಬೆಹಣ್ಣು ಮೇಲೆ ತೇಲಾಡುತ್ತಿದೆ. ಇದಕ್ಕೆ ಕಾರಣ ನಾವು ನೀರಿನಲ್ಲಿ ಉಪ್ಪನ್ನು ಹಾಕಿರುವುದರಿಂದ ಉಪ್ಪು ಕರಗಿತು. ಆದ ಕಾರಣಕ್ಕಾಗಿ ನೀರಿನ ಸಾಂದ್ರತೆ ಹೆಚ್ಚಾಗಿತು. ಅದಕ್ಕೆ ನಿಂಬೆಹಣ್ಣು ಮೇಲೆ ತೇಲಾಡುತ್ತಿದೆ. ಧನ್ಯವಾದಗಳು.